ಸೊ ರಾಯಲ್ ಎನ್ಫೀಲ್ಡ್ ಅವರೇ ಕಾಲ್ ಮಾಡಿ ಬನ್ನಿ ಒಂದು ಸ್ವಲ್ಪ ಪ್ರಮೋಷನ್ ಇದೆ ಅಂತ ಹೇಳುದು. ನನಗೆ ಟ್ರಾಟ್ ಆದ ರೆಸ್ಪಾನ್ಸ್ ಹೆವಿ ಇಷ್ಟ ಆಗೋಯ್ತು ಗಾಡಿದು. ಬೆಂಗಳೂರಿನಲ್ಲಿ ಅಷ್ಟೊಂದು ಯಾರು ಇದಿಲ್ಲ. ಓಕೆ, ಪಾರ್ಟಿಸಿಪೇಷನ್ ಇಲ್ಲ, ಯಾಕಂದ್ರೆ ಇಟ್ಸ್ ಸಂಡೇ ಅಲ್ಲ, ನಾಟ್ ಮೆನಿ ಪೀಪಲ್ ಇರ್ತಾವ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಾರ್ಮಲಾಗಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ, ಬಟ್ ಇವತ್ತು ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಹಂಗೆ ಬಂದೆ. ಯಾಕಂದರೆ ವೆದರ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ, ಮಳೆ ಬರೋ ಥರ ಇದೆ, ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಎಡ್ದಿಂದ ಅಂದ್ಕೊಂಡಿದ್ದೆ. ಇಲ್ಲ, ಎಂಟೈರ್ ಕರ್ನಾಟಕದಲ್ಲೇ ಮಳೆ ಬರ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಬೇಗ ಬೇಗ ಆಚೆ ಹೋಗಬೇಕು ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಟಕ ಟಕ ಅಂತ ಹೋದೆ. ಇಂಟ್ರೋ ಎಲ್ಲ ತೆಗಿಬೇಕಂದ್ರೆ ತುಂಬ ಲೇಟಾಗಿ ಹೋಗುತ್ತೆ. ಸೊ ಆನ್ ದಿ ವೇ ಹೋಗ್ತಾ ಹೋಗ್ತಾನೆ ಇಂಟ್ರೋ ತೊಗೊಳ್ಳೋಣ ಅಂತ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತ ನೀವು ಅಂದ್ಕೊಂಡಿರ್ತೀರ, ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿರ್ತೀರ. ಸೊ ನಾರ್ಮಲಾಗಿ ನಿಮ್ಗೆ ಗೊತ್ತಿರೋ ಥರನೇ ರಾಯಲ್ ಎನ್ಫೀಲ್ಡಿಂದ ಏನಾದರೂ ಹೊಸದಾಗೇನೋ ಲಾಂಚ್ ಆಯಿತು ಅಂದರೆ ನಮಗೆ ಕರೆದೇ ಕರೀತಾರೆ. ರೀಸೆಂಟಾಗಿ ಒಂದು ರೀಬಾರ್ನ್ ಅಂತಲೂ ಲಾಂಚ್ ಆಯಿತು ನೋಡಿದ್ರೆ, ಒಂದು 4 ತಿಂಗಳು 5 ತಿಂಗಳು ಮುಂಚೆ. ವೈಬ್ರೇಷನ್ಲೆಸ್ ರಾಯಲ್ ಎನ್ಫೀಲ್ಡ್ ಅಂತ. ಸೊ ಅದು ಲಾಂಚ್ಗೂ ನನ್ನ ಕರೆದಿದ್ವು. ಸೊ ಇವಾಗ ನೆಕ್ಸ್ಟು ಅದ್ಯಾವುದು ಹಿಮಾಲಯನ್ ತಮ್ಮ ಒಂದು ಬಂದಿದೆಯಲ್ಲ, ಸ್ಕ್ರಾಮ್ ಅಂತ 4001, ಅದಕ್ಕೂ ಕರೆದಿದ್ವು. ಬಟ್ ಅದಕ್ಕೆ ಹೋಗೋಕೆ ಆಗಲಿಲ್ಲ. ಈಗ ಅದು ಪ್ರಮೋಷನ್ಗೆ ಕಾಲ್ ಮಾಡಿದ್ದಾರೆ. ಸೊ ರಾಯಲ್ ಎನ್ಫೀಲ್ಡ್ ಅವರೇ ಕಾಲ್ ಮಾಡಿ ಬನ್ನಿ ಒಂದು ಸ್ವಲ್ಪ ಪ್ರಮೋಷನ್ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋಗ್ತಾ ಇದ್ದೀನಿ. ಏನಪ್ಪ ಕಾನ್ಸೆಪ್ಟ್ ಅಂದರೆ, ನಾರ್ಮಲಾಗಿ ಬೈಕ್ಸು ಒಂದು 4-5 ಬೈಕಲ್ಲು ಅಂದರೆ ಎವ್ರಿ ಸ್ಟೇಟಲ್ಲೂ ನಡೆಯುತ್ತೆ, ಎವ್ರಿ ಡಿಸ್ಟಿಕಲ್ಲೂ. ಮೇನ್ ಮೇನ್ ಅಂದರೆ ಎಲ್ಲೆಲ್ಲಿ ಈಗ ತಮಿಳ್ನಾಡು ಅಂತ ತೊಗೊಂಡ್ರೆ ಚೆನ್ನೈಲಿ, ಹೈದ್ರಾಬಾದು, ಮುಂಬೈ ಅಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡೀತವೆ. ಹಂಗೆ ನಮ್ಮ ಬೆಂಗಳೂರಲ್ಲೂ ಇವಾಗ ಮಾಡ್ತವ್ರೆ. ಯಾವ ಥರಪ್ಪ ಅಂದರೆ, ಲೈಕ್ ಸೊ ಯಾವ ಥರಪ್ಪ ಅಂದರೆ, ಯಲಂಕಾಯಿಂದ BTM ಲೇಔಟ್ವರೆಗೂ ಬೈಕ್ನ ಓಡಿಸ್ಕೊಬರೋದು. ಒಂದೊಂದು ಪಾಯಿಂಟ್ ಸ್ಟಾಪ್ ಸಿಗುತ್ತೆ, ಅಲ್ಲೆಲ್ಲ ನಿಲ್ಲಿಸಿ ಲೈಕ್ ಬೈಕ್ ಹೆಂಗಿದೆ ಅಂತ ಪಬ್ಲಿಕ್ಗೆ ಆನ್ ರೋಡ್ ಅಲ್ಲೇ ತೋರಿಸೋದು. ಲೈಕ್ ಈಗ ಯಾವುದೋ ಒಂದು ಬೈಕ್ ತೊಗೊಂಡು ಬರ್ತಾರೆ, ಆ ಬೈಕ್ನ ಹಂಗೆ ರೋಡಲ್ಲಿ ನಿಲ್ಲಿಸಿ ಅಂತ ನೋಡಿದವ್ರು ಹಂಗೆ ಯಾವ್ದು ಇದು ಬೈಕು ಅಂತೆಲ್ಲ ನೋಡಿ ಆ ಥರ ಓಪನ್ ರೋಡ್ ಪ್ರಮೋಷನ್ ಮಾಡ್ತಿದ್ದಾರೆ ರಾಯಲ್ ಎನ್ಫೀಲ್ಡು ಹೊಸ ಬೈಕ್ನ. ಇದು ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಎಷ್ಟೊಂದು ಜನದ ರಿವ್ಯೂ ನೋಡಿಬಿಟ್ಟಿರ್ತೀರ, ಕನ್ನಡದಲ್ಲೂ ತುಂಬ ಜನ ರಿವ್ಯೂ ಮಾಡಿದ್ದಾರೆ ಬೈಕ್ ಹೆಂಗಿದೆ ಯಾವ ಥರ ಅಂತೆಲ್ಲ. ಹಿಮಾಲಯನ್ನು ತುಂಬ ಜನ ಓಡ್ಸೋಕ್ಕೆ ತೊಗೊಂಡು ಬರೀ ಸಿಟಿ ಓಡಿಸ್ತೀವಿ, ಅದಕ್ಕೆ ಹಿಮಾಲಯನ್ನ ನೀವು ಟೂರಿಂಗಿಗೆ ಮಾಡಿರ ಗಾಡಿ ಸಿಟಿ ನೀವು ಓಡಿಸ್ತಾ ಇದ್ದೀರಾ, ಬನ್ನಿ ಅದನ್ನು ನಾವು ಸಿಟಿಗೆ ಅಂತಲೇ ಒಂದು ಕನ್ವರ್ಟ್ ಮಾಡ್ತೀವಿ ಅಂದ್ಬಿಟ್ಟು. ಸೇಮ್ ಈಗ ನಮ್ಮ ಕ್ಲಾಸಿಕ್ ಹೆಂಗೆ ಮಾಡೋರೆ ಹ್ಯಾಂಡಲ್ ಬಾರ್ಸು, ಅಂದರೆ ಲೈಕ್ ಹ್ಯಾಂಡಲು ಇದಕ್ಕೆ ಫಿಟ್ ಆಗಿರುತ್ತೆ, ಅಂದರೆ ಫ್ರಂಟು ಹೆಡ್ಲೈಟ್ಗೆ. ಸೊ ಆ ಥರ ಮಾಡಿ ಆಮೇಲೆ ಸ್ಟ್ರೀಟ್ಗೆ ಅಂತಲೇ ಅಂದರೆ ನಮ್ಮ ಸಿಟಿ ರೋಡ್ಗಳಿಗೆ ಅಂತಲೇ ಮಾಡಿರುವ ಆ ಗಾಡಿನ ಇವತ್ತು ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಏನು ಟ್ರಾಫಿಕ್ ಗೊತ್ತ ಇದು ಸೀರಿಯಸ್ಲಿ. ಸೊ ಇವಾಗ ನಿಮಗೆ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ, ಯಾವ ಥರ ಏನು ಕತೆ ಏನು ಮಾಡ್ತಾರೆ ಅಂತ. ಅದನ್ನು ಎಲ್ಲಿಂದ ಎಲ್ಲಿಗೆ ಮಾಡೋರೆ ಅಂದರೆ, ಲೈಕ್ ಯಲಂಕಾಯಿಂದ HSL ಹೊಡೋದಕ್ಕೂ ಮಾಡಿದ್ದಾರೆ. ಬಟ್ ಆ ಟೈಮಿಂಗ್ಸ್ ಬಂದುಬಿಟ್ಟು ಇಷ್ಟೊತ್ತಿಗೆ ಅಂದರೆ 4 ಗಂಟೆಗೆ ನಾನು ಆಲ್ರೆಡಿ ಅಲ್ಲಿ ಸ್ಪಾಟಲ್ಲಿ ಇರಬೇಕಾಗಿತ್ತು. ಬಟ್ ನಾನು ಲೇಟ್ ಅಂದ್ಕೋಬೇಡಿ, ಮಳೆ ಬಂದು ಅವರೇ ಇನ್ನೂ ರೀಚ್ ಆಗಿಲ್ಲ. ಸೊ ಅವ್ರು ಇನ್ನೂ HRBR ಇಲ್ಲೇ ಇದ್ದಾರಂತೆ, ಅದೇ ಲೇಔಟ್ HRBR ಲೇಔಟ್ ಯಾವುದೋ ಇದೆಯಲ್ಲ, ಸೊ ಅಲ್ಲಿದ್ದಾರಂತೆ. ಇನ್ನೂ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಬ್ರೋ, ಎವ್ರಿ ಮಳೆ ಹೊಡಿತದೆ ಅಂತ ಹೇಳಿದ್ದಾರೆ, ನೋಡುವ. ಆಮೇಲೆ ಹೇಳೋದು ಕನ್ನಡ ಕಂಟೆಂಟ್ಗೆಲ್ಲ ಕರಿತಾ ಇರ್ತೀವಿ, ಕನ್ನಡ ಲೈಕ್ ನಮ್ಮ ರಾಯಲ್ ಎನ್ಫೀಲ್ಡ್ನ ಕನ್ನಡದಲ್ಲಿ ಪ್ರಮೋಟ್ ಮಾಡಬೇಕು ಅಂದೆಲ್ಲ ಮೇಜರಾಗಿ ಕರಿತಾ ಇರ್ತೀವಿ ಅವಾಗವಾಗ ಅಂತ. ನೋಡೋಣ ಅದೇನೇನು ಕರೀತಾರೋ, ಅದೇನೇನು ಮಾಡಿಸ್ತಾರೋ ಅಂತ. ಇಲ್ಲಿಂದ 12 ಕಿಲೋಮೀಟ್ರ್ ಅಷ್ಟೇ ಇರೋದು, ಬಟ್ ಈ ಸಿಗ್ನಲ್ಗಳು ದಾಟ್ಕೊಂಡು ಹೋಗೋ ಅಷ್ಟೊತ್ತು ತುಂಬ ಲೇಟಾಗಿ ಹೋಗುತ್ತೆ. ಎಷ್ಟೊಂದು ಫುಟೇಜಸ್ನೆಲ್ಲ ರೆಕಾರ್ಡ್ ಮಾಡಿದ್ದೆ ಅಂತ, ಗೋಪ್ರೋ ಕ್ರ್ಯಾಶ್ ಆಗಿಬಿಟ್ಟು ಎಲ್ಲ ಹೊರಟೋಗಿದೆ. ಸೊ ಆದ್ದರಿಂದ ಇವಾಗ ರೀಚ್ ಆಗಿದ್ದೀನಿ. ಸೊ ಲೊಕೇಶನ್ ಬಂದುಬಿಟ್ಟು ಹೈಲ್ಯಾಂಡರ್ ಅಂತ, ಲೊಕೇಶನ್ ತೋರಿಸ್ತೀನಿ ನೋಡಿ. ಸೊ ಇಲ್ಲೇ ನೋಡಿ ಗಾಡಿಗಳೆಲ್ಲ ನಿಲ್ಲಿಸಿದ್ದೀವಿ, ನನ್ನ ಗಾಡಿ. ಮಳೆ ಬರ್ತಾ ಇದೆ ಅಂತ ಅವ್ರು ಸ್ವಲ್ಪ ಲೇಟ್ ಮಾಡಿದ್ದಾರೆ, ನೋಡುವ ಎಷ್ಟೊತ್ತಿಗೆ ಬರ್ತಾರೆ ಅಂತ. 4 ಗಂಟೆಗೆ ಹೇಳಿದ್ದು, ಮಳೆ ಬಂದು 5 ಕಾಲಾಗಿದೆ, ಇನ್ನೂ ಬಂದಿಲ್ಲ ಅವರು ನೋಡಿ. ನೋಡುವ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ, ಇನ್ನೊಂದು ಬಿಡ್ತಾ ಇದ್ದೀವಿ ಅಂತ. ಅಲ್ಲೆಲ್ಲ ಮಳೆ ಇಲ್ವಂತೆ, ಅವ್ರಿರೋ ಕಡೆ ಎಲ್ಲ, ಅಥವಾ ಅವ್ರಿರೋ ಕಡೆ ಮಳೆ ಇದೆಯಂತೆ, ನಾವಿರೋ ಕಡೆ ಮಳೆ ಇಲ್ಲ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲರನ್ನೂ ಕರೆದಿದ್ದೀನಿ, ಬನ್ನಿ ಮೀಟ್ ಮಾಡೋಣ. ಹಂಗೆ ನೀವು ಗಾಡಿ ಓಡಿಸ್ಬೇಕು ಅಂದರೆ ಓಡಿಸ್ಬೋದು, ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ಬೋದು, ಚೆನ್ನಾಗಿದೆ ಗಾಡಿ ನೋಡೋಣ. ನಾನು ನೋಡಿಲ್ಲ, ಚೆನ್ನಾಗಿದೆ ಅಂತ ಹೇಳೋಕ್ಕಲ್ಲ, ಸಾರಿ, ಹೆಂಗಿದೆ ನೋಡೋಣ ಅಂತ. ಯಾಕಂದರೆ ನಾನು ಇನ್ನೂ ಗಾಡಿ ಓಡಿಸಿಲ್ಲ, ನೋಡೂ ಇಲ್ಲ. ಸೊ ನಂಗಿಲ್ಲ, ನಿಮಗೂ ಈ ಥರ ಯಾವುದೋ ನೆಕ್ಸ್ಟ್ ಅಪ್ಡೇಟು ಏನಾದರೂ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಾಂದರೆ Mr350 Traveler ಅಂತ ಹೊಡೆದ್ರೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಫಾಲೋ ಮಾಡ್ಬೋದು. ಮೈನ್ ಅಕೌಂಟ್ ನಂದೇ, ಇನ್ನೊಂದು 2-3 ಎಷ್ಟೊಂದು ಅಕೌಂಟ್ಗಳಿವೆ, ಪರವಾಗಿಲ್ಲ. ಸೊ ಫಾಲೋ ಮಾಡಿದ್ರೆ ನಿಮಗೆ ಲೈವ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ, ಎಲ್ಲಿ ಹೋಗ್ತೀವಿ, ಏನು ದವಾಗ್ತೀವಿ,
ಈ ಥರ ಯಾವುದಾದ್ರು ಇವೆಂಟ್ಸ್ ಇತ್ತು ಅಂದರೆ, ಇಲ್ಲಾಂದರೆ ಯಾವುದಾದ್ರು ಮೀಟಿಂಗ್ಸ್ ಇತ್ತು ಅಂದರೆ, ಮೀಟಪ್ಪು ಏನೇ ರೈಡ್ಗಳು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ, ಹೋಗಿ ನೋಡಿ ಫಾಲೋ ಮಾಡಿ. ಇಲ್ಲಿದ್ದೀವಿ ಇವಾಗ, ಇನ್ನೂ ಬೈಕ್ಸ್ ಎಲ್ಲ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಇನ್ನೂ ಇಷ್ಟೊಂದು ಬೈಕ್ಸ್ಗಳೆಲ್ಲ ಇಲ್ಲೆಲ್ಲ ಮಾಡಿಫಿಕೇಷನ್ ಎಲ್ಲ ಮಾಡ್ತಾರೆ, ಹೆವಿಯಾಗಿ ಮಾಡ್ತಾರೆ. ಟೂರಿಂಗ್ ಮಾಡಿಫಿಕೇಷನ್ಸ್ ಎಲ್ಲ ಬೇಕು ಅಂದರೆ ಬೈಕ್ಜಾನ್ ಮಾಡ್ತಾರೆ, ಬಟ್ ನಾವು ಪ್ರಮೋಷನ್ ಮಾಡ್ತಾಯಿಲ್ಲ. ಇವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇಷ್ಟೇ ನೋಡಿ, ಇಷ್ಟೇ ನೋಡಿ ಸಾಕು. ಸೊ ನೋಡಿ, ಇಲ್ಲೇ ಇದೆ ಸ್ಕ್ರಾಮ್ 411 ಅಂತ. ಇವಾಗ ಗಾಡಿನ ತೊಗೊಂಡೋಗಿ ಫೋಟೋ ಗಿಟ್ಟು ರೈಡ್ ಬಿಟ್ಟು. ಯಾ ಜಸ್ಟ್ ಬಿಫೋರ್ ರೈಡಿಂಗ್ ಕ್ಯಾನ್ ಯು ಜಸ್ಟ್ ಕಮ್ ದೇರ್ ಜಸ್ಟ್ ಪಾರ್ಕ್ ಇಟ್ ದಟ್ ಸೈಡ್. ಹಾ, ಯು ವಾಂಟ್ ಟೇಕ್ ಇಟ್ 1 ಮೀಟರ್. ಓಕೆ. ಜೈ ಆಂಜನೇಯ. ಓಯ್, ಸಸ್ಪೆನ್ಷನ್ ಏನು ಹಿಂಗಿದೆ ಸಿಟಿಗಲ್ವಾ? ಸಾಕಾಗಿದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಮುಂದೆ ವಹಿಸೋದಿಲ್ಲ, ಸಿಟಿಗೆ ಅಂತಲೇ ಮಾಡಿರೋದಲ್ವಾ. ಸೊ ಟೂರಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಏನಿಲ್ಲ, ಬಟ್ ಮಾಡ್ಬೋದು. ಬಟ್ ಇದು ಮಾಡಿರೋದು ಮೇನ್ ಏನಕ್ಕೆ ಹೇಳಿ, ಅದನ್ನು ಮಾಡಿದ್ರೆ ಸಾಕು. ಓಹ್, ನನಗೆ ಟ್ರಾಟಲ್ ರೆಸ್ಪಾನ್ಸ್ ಹೆವಿ ಇಷ್ಟ ಆಗೋಯ್ತು ಗಾಡಿದು. ಗಾಡಿ ಒಳ್ಳೆ ಸೈಕಲ್ ಸೈಕಲ್ ಇದ್ದಂಗಿದೆ ನನಗೆ. ನಾನು ಪ್ರತಿ ವೀಡಿಯೋ ಓಡಿಸ್ಬೇಕಾದ್ರೂ ಎಲ್ಲ ಗಾಡಿನೂ ಸೈಕಲ್ ಅಂತೀನಿ ಅಂತ ಏನು ಅಂದ್ಕೋಬೇಡಿ, ಬಟ್ ನನಗೆ ಸಾಕೋದು ಇಷ್ಟ ಆಯಿತು. ಇದು ಆ್ಯಕ್ಚುಲಿ ರಿವ್ಯೂ ಅಲ್ಲ, ನಿಮ್ಗೇನಾದರೂ ಕಂಪ್ಲೀಟ್ ಡೀಟೇಲಾಗಿ ಗಾಡಿ ಹೆಂಗಿದೆ, ಟೂರಿಂಗು ಎಲ್ಲದಕ್ಕೂ ಸೆಟ್ ಆಗುತ್ತಾ, ಸಿಟಿಗೆ ಹೆಂಗೆ ಅನಿಸುತ್ತೆ, ಎಲ್ಲ ಡೀಟೇಲ್ ಒಂದು ರಿವ್ಯೂ ಬೇಕು ಅಂತ ಏನಾದ್ರು ಅನಿಸಿದ್ರೆ ಕಮೆಂಟ್ ಮಾಡಿ ನೋಡೋಣ. ಓ ಹೋಯ್, ಇವಾಗ ಫೋಟೋ ತೆಗ್ಸೋಣ. ಅವು ಯಾವುದಾದ್ರು ಕೇಳ್ತೀನಿ. ಸೊ ನಾವೊಂದು ಸ್ವಲ್ಪ ಫೋಟೋಸ್ ತೊಗೊಳೋಣ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕೋದಕ್ಕೆ. ಏನು ಹೇಳ್ತೀರಾ? ನಮಗೆ ಕಳಿಸ್ತೀರಾ ಪಿಕ್ಸು? ಇಲ್ಲ ಬ್ರೋ, ಐ ಲಾಸ್ಟ್ ಅಪ್ಲೋಡ್ ಆನ್ ದ ಪೂಬಿಲ್ಕ್, ಐ ಮೀನ್ ರಾಯಲ್ ಎನ್ಫೀಲ್ಡ್ ಡ್ರೈವ್. ಓಕೆ, ಡೇಲ್ ಪೋಸ್ಟ್, ಡೇಲ್ ಪೋಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಲೈಕ್ ಬ್ಯಾಂಗ್ಳೂರ್ನಲ್ಲಿ ಅಷ್ಟೊಂದು ಯಾರು ಇದಿಲ್ಲ. ಓಕೆ, ಪಾರ್ಟಿಸಿಪೇಷನ್ ಇಲ್ಲ, ಯಾಕಂದರೆ ಇಟ್ಸ್ ಸಂಡೇ ಅಲ್ಲ. ಹೌದು. ಸೊ ಮೇ ಬಿ ಲೈಕ್ ಅದರ್ ಸ್ಟೇಟ್ಸ್ ಏನಾದ್ರು ದೇ ಹ್ಯಾವ್ ಲೈಕ್ ಗುಡ್ ಪಾರ್ಟಿಸಿಪೇಷನ್. ಸೊ ಬ್ಯಾಂಗ್ಳೂರ್ ಐ ಥಿಂಕ್ ದೇಲ್ ಪೋಸ್ಟ್ ಎವ್ರಿಬಡಿ. ಇಸ್ ಇದು ಒಂದು ಫೋರ್ತ್ ಲೊಕೇಶನ್ ಅಲ್ವಾ? ಸೊ ದೇ ವಿಲ್ ಪೋಸ್ಟ್ ಎವ್ರಿಬಡಿ ಅನ್ಸುತ್ತೆ, ಬಿಕಾಸ್ ಫ್ರಮ್ ಮಾರ್ನಿಂಗ್ ವಿ ಬಿನ್ ದೇರ್. ಓಕೆ, ನಾಟ್ ಮೆನಿ ಪೀಪಲ್ ಹ್ಯಾವ್ ಕಮ್. ನಾನು ತುಂಬ ಜನಕ್ಕೆ ಇನ್ವೈಟ್ ಮಾಡಿದ್ದೆ, ಬಟ್ ಲೇಟ್ ಆಯ್ತಲ್ಲ, 4 ಅಂತ ಹೇಳಿ ಇನ್ನೂ 5 ಅದು ಬಂದಿಲ್ಲವಲ್ಲ. ಸೊ ಎಲ್ಲ ಹೊರಟ್ಬಿಟ್ಟು. ಮಳೆ ಬಂತು. ಹೌದೌದು, 2 hours, 1.5 hours. ಗಾಡಿ ಬಂದಿದೆ, ಗಾಡಿ ಬಂದು ಫೋಟೋಶೂಟ್ಸ್ ಎಲ್ಲ ನಡೆದಿದೆ. ಇವರು ಶೂಟ್ ಮಾಡ್ತವ್ರೆ, ಏನಿಲ್ಲ, ಜಸ್ಟ್ ನಾರ್ಮಲಾಗಿ ಶೂಟ್ ಮಾಡಬೇಕು. ಆಮೇಲೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದನೂ ಒಂದು ಕ್ಯಾಮ್ರಾ ಕೊಟ್ಟು ಕಳಿಸಿರ್ತಾರೆ. ಕ್ಯಾಮ್ರಾಮ್ಯಾನ್ ಬಂದು ನಮ್ಮದೆಲ್ಲ ಪರ್ಸ್ನಲಾಗಿ ಒಂದು ಫೋಟೋಸ್ ತೆಗಿತಾರೆ, ಮತ್ತು ಅವರ ವೆಬ್ಸೈಟಲ್ಲಿ ಅವರ ಬುಕ್ಸು ಮತ್ತು ಪ್ರಮೋಷನ್ ಏನೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೋತಾರೆ. ಸೊ ನಮಗೆ ಏನೇನು ಬೇಕು ನಾವು ಮಾಡ್ಕೊಂಡು ನಾವು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡಬೇಕು. ಸೊ ಇಷ್ಟೇ ಕೆಲಸ ನಮ್ಮದೆಲ್ಲ, ನಾರ್ಮಲಾಗಿ ಇನ್ನೇನು ದೊಡ್ಡದಾಗಿ ದಬಾಕದೆಲ್ಲ ಏನೂ ಇಲ್ಲ. ಕ್ಲಸ್ಟರ್ ಅಂತೂ ಕ್ರೇಜಿ ಆಗಿದೆ ನೋಡಿ, ಆನ್ ಮಾಡಿದ ತಕ್ಷಣ. ಕಂಪ್ಲೀಟ್ ಡೀಟೇಲ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ, ರಿವ್ಯೂ ಮಾಡುವ. ಓಡಿಸೋದಕ್ಕಂತೂ ಕ್ರೇಜಿ ಆಗಿದೆ, ಸಾಕಾಗಿದೆ. ಪಿಕಪ್ಪು, ಟ್ರಾಟರ್ ರೆಸ್ಪಾನ್ಸು ಕ್ರೇಜಿ ಆಗಿದೆ. ಹೆಂಗೆ ಅನ್ನಿಸ್ತು? ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟಿ ಲೈಟ್ ಇದೆ. ಓಕೆ, ಹೆಂಗೆ ಬೇಕಾದಂಗೆ ಜಗಳ. ಅದೇ ಸಿಟಿಗೆ ಅಷ್ಟೇ, ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ, ಮತ್ತು ಸ್ಮೂತ್ ಇದೆ ಅಲ್ಲ. ಸ್ಮೂತ್ ಇದೆ, ಮತ್ತು ಸ್ವಲ್ಪ ಟ್ಯೂನಿಂಗ್ ಮಾಡಿದ್ರೆ ಇಂಜಿನಲ್ಲಿ. ಹೌದು, ಪಿಕಪ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇದೆ, ಬಟ್ ಟೂರಿಂಗ್ ಅದೇ ಬೆಸ್ಟು. ಸೊ
ನೋಡೋದಲ್ಲ ಇಷ್ಟೇ ನನ್ನ ಪ್ರಕಾರ. ನಾನು ಎಷ್ಟೊಂದು ಜನ ಬರ್ತಾರೆ ಅಂದ್ಕೊಂಡಿದ್ದೆ, ಬಟ್ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ದೆ, ಇಬ್ಬರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ 4:00 ಬಟ್ 5:00 ಅದು ಇವ್ರು ಬಂದಿಲ್ಲ, 5:30 ಬಂದು. ಸೊ ಇವಾಗ ನೋಡಿ ಟೈಮ್ 6:30. ಸೊ ಸಾರಿ, ಸೊ ಮಳೆ ಬಂತು ಆದ್ದರಿಂದ ನಾವೇನು ಮಾಡೋಕ್ಕೆ ಆಗಲಿಲ್ಲ. ಬಟ್ ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಯಾವಾಗಾದೂ ಎಲ್ಲರೂ ಒಟ್ಟಿಗೆ ಸಿಗುವ. ಸೊ ಈ ಗಾಡಿ ಬಗ್ಗೆ ಏನು ಅನಿಸ್ತು ಅಂತ ನೀವೊಂದು ಶಾರ್ಟ್ ಆಗಿ ಕಮೆಂಟ್ ಹಾಕಿ, ಡೀಟೇಲ್ ರಿವ್ಯೂ ಬೇಕು ಅಂತ ಒಂದು ಕಮೆಂಟ್ ಹಾಕಿ, ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ ಅಷ್ಟೇ. ಬಾಯ್ ಬಾಯ್.